ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ, ರಿಸಲ್ಟ್ ಡೇಟ್ ಯಾವಾಗ ಅಂತ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಕ್ಲಾರಿಫೈನ ಮಾಡಿಲ್ಲ, ಬಟ್ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮೇಜರ್ ಆಗಿ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿಮಗೆ ಸೆಕೆಂಡ್ ರೌಂಡ್ ಶುರು ಆಗಿದ್ದು ಸ್ವಲ್ಪ ಡಿಲೇ ಆಯಿತು. ಯೂಶ್ವಲಿ ಕೆ ಯು ಅವರು ನೋಟಿಫೈ ಮಾಡಿರೋ ಪ್ರಕಾರ 30/8/2023 ಸಂಜೆ 2 ಗಂಟೆ ನಂತರ ನಮಗೆ ಶುರು ಆಗಬೇಕಿತ್ತು. ಅದು ಅವತ್ತು ನೈಟ್ ಆಯಿತು, ಡಿಲೇ ಆಯಿತು. ಅದ ನಂತರ ಅದು ಕೂಡ 2ನೇ ತಾರೀಕಿಗೆ ಎಂಡ್ ಆಗಬೇಕಿತ್ತು ನಿಮ್ಮದು. ಯಾವುದಂದರೆ ನಿಮ್ಮದು ಆಪ್ಷನ್ ಇದು, ಬಟ್ ಅದು 4ನೇ ತಾರೀಕು ಅಂದರೆ ನಾಳೆವರೆಗೂ ಎಕ್ಸ್ಟೆಂಡ್ ಆಗಿದೆ. ಇದು ನಿಮಗೆ ಕೆ ಯು ಅವರು ಆಲ್ರೆಡಿ ಟ್ವಿಟರ್ ಖಾತೆಯಲ್ಲಿ ನೋಟಿಫೈನ ಮಾಡಿದ್ದಾರೆ. ಅಂದರೆ ಟ್ವಿಟರ್ ಈಗ ಎಕ್ಸ್ ಆಗಿದೆ, ಟ್ವಿಟರಲ್ಲಿ ನೋಡ್ಬೋದು. ಬೇಸ್ ನೀವು ಟ್ವಿಟರ್ಗೆ ಹೋಗಿ ಫಾಲೋ ಮಾಡಿ, ಅಲ್ಲಿ ಕೆ ಯು ಅವರು ಅಪ್ಡೇಟ್ ಕೊಡ್ತಾ ಹೋಗ್ತಿರ್ತಾರೆ. ಎರಡಷ್ಟು ಅಪ್ಡೇಟ್ಗಳು ಮುಂಚೆನೇ ಬರುತ್ತೆ, ಇದಕ್ಕಿಂತ ಮುಂಚೆನೇ ಬರುತ್ತೆ. ಪೇಪರ್ನಲ್ಲಿ ಕೂಡ ಬಂದಿರೋಲ್ಲ, ಅದಕ್ಕಿಂತ ಮುಂಚೆ ಟ್ವಿಟರ್ಗಳಲ್ಲಿ ಪೇಪರ್ನಲ್ಲಿ ಕೂಡ ಕೊಡ್ತಾರೆ, ಅಲ್ಲಿ ನೋಡ್ಬೋದು. ನಿಮಗೆ ನಾಳೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ ಅವರು ಚಾಯ್ಸ್ ಎಂಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿಯನ್ನು ನಾಳೆವರೆಗೂ ಅಂದರೆ 4ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಹಿಂದೆ ಬಿಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಏನಂದರೆ 4ನೇ ತಾರೀಕು ಸಂಜೆ 6 ಗಂಟೆಗೆ, 4ನೇ ತಾರೀಕು ಸಂಜೆ 6 ಗಂಟೆ ನಂತರ ನಿಮಗೆ ರಿಸಲ್ಟ್ ಕೂಡ ಬರಬೇಕಿತ್ತು. ಈಗ ಕೇಳ್ಬೋದು ನಿಮ್ಗೆ ಯಾವಾಗ ಬರುತ್ತೆ ಅಂತ. ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಹೆಚ್ಚಿದೆ, ಯಾಕಂದರೆ ಸ್ವಲ್ಪ ಪ್ರೊಸೆಸ್ ಕೂಡ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆರಾಮಾಗಿ 4ನೇ ತಾರೀಕು ಅಥವಾ 5ನೇ ತಾರೀಕು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಶ್ಯೂರ್ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತಿರೋದು ಕೆ ಇ ಯಾವ ರೀತಿ ಮಾಡುತ್ತೆ ಅಂತ. ಬಟ್ ನೀವೇನು ನೋಡೋಕ್ಕಾಗುತ್ತೆ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಟ್ವಿಟರ್ನಲ್ಲೇ ನೀವು ಫಾಲೋ ಮಾಡೋದ್ರಲ್ಲಿ ಡೇ ಟು ಡೇಸ್ ಕೆ ಇ ಅಪ್ಡೇಟ್ ಕೊಡ್ತಾ ಹೋಗ್ತಿರ್ತಾರೆ ಎಲ್ಲದ್ರ ಬಗ್ಗೆ. ಅದೇ ನಿಮಗೆ ನಿಖರವಾದ ಮಾಹಿತಿಗಳು ಗೊತ್ತಾಗುತ್ತೆ ಯಾವಾಗ ಬಿಗಿನ್ ಆಗ್ಬೋದು ಅಂತ. ಫಾರ್ ಮೋರ್ ಇನ್ಫಾರ್ಮೇಷನ್ ಟ್ವಿಟರ್ನ ಫಾಲೋ ಮಾಡಿ, ನಿಮಗೆ ಅದಷ್ಟು ಬೇಗ ನಮಗೆ ಡೇಟ್ ಅನೌನ್ಸ್ ಮಾಡ್ತಾರೆ. 4ನೇ ತಾರೀಕು ಅಥವಾ 5ನೇ ತಾರೀಕು ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಇದೇ ರೀತಿ ಅಪ್ಡೇಟ್ಸ್ ಬಗ್ಗೆ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.